ಯಜ್ಞ ಆಗಲಿಲ್ಲ, ಸ್ನೇಕ್ ಮಾಡಕ್ಕೆ ಬಂದ್ರು, ಅವ್ರನ್ನ ಕಟ್ಟಾಕೋದಕ್ಕಾಗಿ ಇದ್ದಕ್ಕಿದ್ದಂತೆ ಸಂಬಳನೇ ಕೇಳಿಲ್ಲ, ಆರು ಸಂಬಳ ಕೊಟ್ಟವ್ರೆ ನೋಡಿ, ಸಂಬಳ ಕೇಳಿದ್ರು ಕೊಡ್ತಿದ್ದಿಲ್ಲ, ಸಂಬಳ ಕೇಳಿದ್ರು ಕೊಡ್ತಿರಲಿಲ್ಲ, ಹಾಗಾಗಿ ನಮ್ಮನ್ನ ಕಟ್ಟಕ್ಕೆ ಮಾಡಿದ್ರು. ಇನ್ನೊಂದು ಸಂಬಳ ನೋಡ್ರು, ಸಂಬಳಕ್ಕೂ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ, ಇದ್ದಕ್ಕಿದ್ದಂತೆ ತುರ್ತು ಮೀಟಿಂಗ್ ನ ಕರೆದ್ರು, ತುರ್ತು ಮೀಟಿಂಗ್ ಕರೆದ್ಬಿಟ್ಟು ಪ್ರೆಸ್ ಮಾಡ್ ಮಾಡ್ತಿದ್ರೆ ನಾವು ಒಂದು ತಿಂಗಳ ಒಳಗಡೆ ನಾವು ಸಮಿತಿ ವರದಿಯನ್ನು ತೆಗೆದುಕೊಳ್ತೀವಿ. ಆಯ್ತು, ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಅದೇ ವಿಷಯವನ್ನ ಸದನದಲ್ಲಿ ಹೇಳ್ಬಿಡಿ ಮುಖ್ಯಮಂತ್ರಿ ಮಿನಿಸ್ಟ್ರು, ಇದರ ಲೈಯರ್ ಎಜುಕೇಶನ್ ಮಿನಿಸ್ಟ್ರು, ನಾವು ಒಂದು ತಿಂಗಳ ಒಳಗಡೆ ಅತಿಥಿ ಉಪನ್ಯಾಸಕರ ವಿಲೀನಾತಿಗೆ ಸಂಬಂಧಪಟ್ಟಂತೆ ನಾವು ಇದೆ ಸರ್ ಇದೆ ಸರ್ ಇಲ್ಲ ಸರ್ ಕಂಟಿನ್ಯೂ ಅನ್ಲಿಸ್ಟ್ ಕಂಟಿನ್ಯೂಟಿ ಇರೋದ್ರಿಂದ ನಾವು ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾಳೆ ಸ್ಟ್ರೈಕ್ ನಡೆದ ತಕ್ಷಣ ಇನ್ನೊಂದು ಡಿಕ್ಲೇರ್ ಮಾಡೋದು ಮಿನಿಸ್ಟರ್ ಸ್ವಯಂಘೋಷಿತವಾಗಿ ಸುಮ್ಮನೆ ಒಂದು ನಾನು ಇಮೇಜ್ ಮಾಡ್ತಾ ಇರೋದು. ತಾತ್ಕಾಲಿಕವಾಗಿ ಸದ್ಯದಲ್ಲಿ 2-3 ಸಾವಿರ ರೂಪಾಯಿ ಸಂಬಳವನ್ನು ಹೆಚ್ಚಿಸಲಾಗಿದೆ ಅಂತ ಕೂಡ ಹೇಳ್ಬೋದು. 2-3 ವರ್ಷ ಹೇಳ್ಬಾರ್ದು. 13ನೇ ತಾರೀಕಿನಲ್ಲಿ ಚಿದಾನಂದ ಗೌಡರು MLC ತುಮಕೂರು ಭಾಗದವರು ಅವರು ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ.